ನಮಸ್ಕಾರ, ಸುಹಾಸಿನಿ ಕನ್ನಡ ವ್ಲಾಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಎಲ್ಲರಿಗೂ. ಸೊ ಇವತ್ತು ಸ್ಯಾಟರ್ಡೇದು ವ್ಲಾಗನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ವೀಕೆಂಡ್ ಅಂತ ಬಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ನಾವೆಲ್ಲರೂ ಕೂಡ ಎದ್ದೇಳೋದು ಲೇಟ್ ಆಗುತ್ತೆ, ಹಾಗಾಗಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನದ ಅಡುಗೆ ಕೂಡ ನಾವು ಲೇಟಾಗಿನೇ ಮಾಡೋದು. ಸೊ ಬೆಳಿಗ್ಗೆ ತಿಂಡಿ ಬಂದುಬಿಟ್ಟು ಇವತ್ತು ಸಿಂಪಲ್ಲಾಗಿ ಬರೀ ನಾನು ದೋಸೆ ಮತ್ತು ಚಟ್ನಿನ ಮಾಡಿದ್ದೆ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಬಂದುಬಿಟ್ಟು ಸೊಪ್ಪಿನ ಪಲ್ಯಗಳು ಮಾಡೋಣ, ಹಾಗೆ ಅದ್ರ ಜೊತೆ ಜೋಳದ ರೊಟ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಬೆಳಿಗ್ಗೆನೇ ನಮ್ಮ ಮನೆ ಹತ್ರ ಸೊಪ್ಪಿನವರು ಬರ್ತಾರೆ, ಅವ್ರ ಹತ್ರನೇ ನಾನು ಇವತ್ತು ಫ್ರೆಶ್ಶಾಗಿರೋಂಥ ಸೊಪ್ಪೆತ್ತೆಲ್ಲ ತೊಗೊಂಡೆ. ಸೊಪ್ಪೆತ್ತೆಲ್ಲ ನಾನು ಈ ಥರ ತೊಗೊಂಡು ಬಂದಾಗ ಅದನ್ನು ಜಾಸ್ತಿ ದಿನ ಫ್ರಿಜ್ಜಲ್ಲೆಲ್ಲ ಇಡೋದಕ್ಕೆ ಹೋಗೋದಿಲ್ಲ. ಸೊ ಆವಾಗಿಂದ ಆವಾಗಿ ನಾನು ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಅಂದರೆ ಒಂದು ದಿವಸ ಬಿಟ್ಟು ಮಾಡ್ತೀನಿ. ಸೊ ಇವತ್ತು ಮನೆಯಲ್ಲಿನೇ ಇರ್ತಾರಲ್ಲ ಮಕ್ಕಳು ಮತ್ತು ನಮ್ಮ ಮನೆಯವರು, ಸೊ ಹಾಗಾಗಿ ಸ್ಪೆಷಲಾಗಿ ಗ್ರೇವಿ ಅದು ಇದು ಮಾಡೋಕ್ಕಿಂತ ಇವತ್ತು ಸೊಪ್ಪಿನ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಜೋಳದ ರೊಟ್ಟಿ, ನಾವು ವೆಜಿಟೇರಿಯನ್ ಇದ್ದೀವಿ, ಸೊ ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ನಾನ್ ವೆಜ್ ಯಾರೂ ಕೂಡ ತಿನ್ನೋದಿಲ್ಲ. ಸೊ ಅದಕ್ಕೆ ನಾವು ಏನಾದರೂ ಸ್ಪೆಷಲ್ ಅಡುಗೆ ಮಾಡಬೇಕು ಅಂತ ಅನ್ನಿಸ್ದಾಗ ಯಾವುದಾದ್ರೂ ಗ್ರೇವಿ, ಮಶ್ರೂಮ್ ಅಥವಾ ಪನ್ನೀರ್ ಈ ಥರ ಮಾಡ್ತೀವಿ. ಆದರೆ ಇವತ್ತು ಜೋಳದ ರೊಟ್ಟಿ ಜೊತೆ ಮಾಡೋಣ, ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ, ಎಸ್ಪೆಷಲಿ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಾನು 2 ಕಟ್ಟು ಚಿಲ್ಕರೆ ಸೊಪ್ಪು ಮತ್ತು 1 ಕಟ್ಟು ಪುಂಡಿ ಪಲ್ಯನ ತೊಗೊಂಡೆ, ಹಾಗೆ ಅದ್ರ ಜೊತೆ 1 ಕಟ್ಟು ನಾಟಿ ಕೊತ್ತಂಬರಿ ಕೂಡ ತೊಗೊಂಡೆ. ಸೊ ಇದೆಲ್ಲ ಕೂಡ ನಮ್ಮ ಮನೆಯವರನ್ನೇ ನನಗೆ ಕ್ಲೀನ್ ಮಾಡಿಕೊಟ್ರು. ಈ ಥರ ಆಫೀಸೇ ತೇನಿ ಇಲ್ಲ ಅಂದರೆ ನನಗೆ ಈ ಥರ ಅವ್ರು ಹೆಲ್ಪ್ ಮಾಡ್ತಾರೆ. ಸೊ ಅವ್ರ ಹೆಲ್ಪ್ ಇರೋದಕ್ಕೆ ನಾನು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ನಾನು ಇಬ್ಬರು ಮಕ್ಕಳಿಗೆ ಕೂಡ ತಲೆಗೆ ಎಣ್ಣೆ ತಲೆ ಹಚ್ಚಿಬಿಟ್ಟು ಸ್ನಾನ ಕೂಡ ಮಾಡಿಸ್ದೆ. ಅದೇ ಕೆಲಸದಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಇರೋದರಿಂದ ನನಗೆ ಮತ್ತೆ ಸೊಪ್ಪೆತ್ತೆಲ್ಲ ಕ್ಲೀನ್ ಮಾಡಿ ಮಾಡೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪಾಪ ನಮ್ಮ ಮನೆಯವರನ್ನೇ ನನಗೆಲ್ಲ ಸೊಪ್ಪೆತ್ತೆಲ್ಲ ಕ್ಲೀನ್ ಮಾಡಿಕೊಟ್ರು. ಸೊ ಮಕ್ಕಳಿಗೆ ನಾನು ತಲೆ ಸ್ನಾನ ತಲೆ ಮಾಡಿಸ್ಬೇಕಾದ್ರೆ ಶೀಗಕಾಯಿನ ಯೂಸ್ ಮಾಡ್ತೀನಿ. ಊರಿಂದ ಮಮ್ಮಿನೇ ನನಗೆ ಶೀಗಕಾಯಿ ಪುಡಿ ತಲ ಮಾಡಿಬಿಟ್ಟು ಕಳಿಸೋದು. ಇಲ್ಲಿ ಬೆಂಗಳೂರಲ್ಲಿ ಶೀಗಕಾಯಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾನು 1-2 ಸತಿ ನೋಡಿದ್ದೆ ಅಷ್ಟೇ. ಆಮೇಲೆ ಮತ್ತೆ ಹೋಗಿಬಿಟ್ಟು ಕೇಳಿದಾಗ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಅಮ್ಮಗೆ ನಾನು ಫೋನ್ ಮಾಡಿ ಹೇಳಿದ್ದೆ. ಸೊ ಅಮ್ಮ 1 ಕೆಜಿಯಷ್ಟು ಶೀಗಕಾಯಿನ ತೊಗೊಂಡು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗೂಸಿ ಅದರದ್ದು ಪುಡಿ ಮಾಡಿ ಕಳಿಸಿದ್ದಾರೆ. ತುಂಬಾ ನೈಸಾಗಿ ಪುಡಿಯಾಗಿತ್ತು. ಅದನ್ನು ಡೈರೆಕ್ಟಾಗಿ ಹಾಗೆ ಕೂಡ ನೀವು ಸೋಪ್ ಥರ ಕೂಡ ಯೂಸ್ ಮಾಡ್ಬೋದು, ಆದರೆ ನಾನೇನು ಮಾಡಿದೆ ಅಂದರೆ ಅದನ್ನು ಚೆನ್ನಾಗಿ ನೀರಲ್ಲಿ ಕುದಿಸ್ಬಿಟ್ಟು ಸೊ ಅದೇ ನೀರಿಂದ ನಾನು ಮಕ್ಕಳಿಗೆ ತಲೆ ಸ್ನಾನ ಇದೆಲ್ಲ ಮಾಡಿಸ್ದೆ. ಮಕ್ಕಳದ್ದು ಸ್ಕಿನ್ ಬಂದುಬಿಟ್ಟು ತುಂಬಾ ಸಾಫ್ಟಾಗಿ ಸೆನ್ಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ ಡೈರೆಕ್ಟಾಗಿ ನಾವು ಅದನ್ನು ಹಾಗೆ ಪುಡಿನ ಯೂಸ್ ಮಾಡಿದ್ರೆ ಅವ್ರದ್ದು ಸ್ಕಿನ್ ಮೇಲೆ ರ್ಯಾಷಸ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಅದನ್ನು ನೀರಲ್ಲಿ ಕುದಿಸಿದ ಮೇಲೆ ಅದು ಸಾಫ್ಟ್ ಆಗುತ್ತಲ್ಲ, ಸೊ ಆಮೇಲೆ ನೀವು ಆರಾಮಾಗಿ ಅದನ್ನು ಯೂಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ವಾರಕ್ಕೆ 1 ಸತಿ ಅದು ನಾನು 2 ಮಕ್ಕಳಿಗೆ ಕೂಡ ಇದನ್ನೇ ಯೂಸ್ ಮಾಡ್ತೀನಿ. ಸೊ ಇವಾಗಿಂದ ನಾನು ಮಕ್ಕಳಿಗೆಲ್ಲ ಕೆಮಿಕಲ್ ತಲ ಯೂಸ್ ಮಾಡಿದ್ರೆ ಮುಂದೆ ಅವರಿಗೆ ತುಂಬಾ ಹೇರ್ದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನೇ ಯೂಸ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಮಕ್ಕಳು ಆಗಲಿ ನಮ್ಮ ಮನೆಯವರಾಗಲಿ ಸೊಪ್ಪಿನ ಸಾರಕ್ಕಿಂತ ಈ ಥರದ ಪಲ್ಯಗಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಜಾಸ್ತಿ ಅಂದರೆ ನಾನು ಈ ಥರದ ಪಲ್ಯಗಳನ್ನೇ ಮಾಡ್ತೀನಿ. ನನಗೆ ಕೂಡ ದಿನಾನೂ ರೊಟ್ಟಿನೇ ಮಾಡಬೇಕು ಅಂತ ತುಂಬಾ ಆಸೆ ಆಗುತ್ತೆ. ಆದರೆ ಚಪಾತಿಗಿಂತ ರೊಟ್ಟಿನೇ ತುಂಬಾ ಹೆಲ್ದಿಯಾಗಿರುತ್ತೆ, ಆದರೆ ದಿನ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ದಿನಾನೂ ಯಾರೂ ಮನೆಯಲ್ಲಿ ತಿನ್ನೋರೇ ಇರೋದಿಲ್ಲ. ಸೊ ನಮ್ಮ ಮನೆಯವರು ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 7 ಗಂಟೆಗೆ ಮನೆಗೆ ಬರ್ತಾರೆ. ಆಮೇಲೆ ಮಕ್ಕಳು ಕೂಡ ಅಷ್ಟೇ, ಬೆಳಗ್ಗೆ ಹೋದರೆ 4:00-4:30 ಹಂಗೆ ಬರ್ತಾರೆ. ಸೊ ಬಂದಮೇಲೆ ಬಿಸಿ ಬಿಸಿ ಅನ್ನ ಸಾರನ್ನು ತಿಂತಾರೆ. ಆಮೇಲೆ ರಾತ್ರಿ 1 ಟೈಮ್ ಅಷ್ಟೇ ಎಲ್ಲರೂ ಊಟ ಮಾಡ್ತೀವಲ್ಲ. 1 ಟೈಮ್ಗೆ ಇಷ್ಟೆಲ್ಲ ಅಡುಗೆನ ಮಾಡೋದಕ್ಕೆ ಆಗೋದಿಲ್ಲ. ಆಮೇಲೆ ಮಾಡಿದ್ರೂ ಕೂಡ ಒಂದೇ ಟೈಮಿಗೆ ಇದು ಖಾಲಿ ಕೂಡ ಆಗೋದಿಲ್ಲ. ಮತ್ತು ಏನಾದರೂ ಸ್ವಲ್ಪ ಉಳಿದ್ರೆ ಅದನ್ನು ಮತ್ತೆ ನಾನು ನೆಕ್ಸ್ಟ್ ಡೇಗೆ ನಾನು ಒಬ್ಬಳೇ ತಿನ್ನಬೇಕು. ಸೊ ಹಾಗಾಗಿ ನಾನು ಈ ಥರ ಡೈಲಿ ಮಾಡೋಕ್ಕಿಂತ ವಾರಕ್ಕೆ 1 ಸತಿನೇ ಮಾಡಿಬಿಡೋಣ. ಎಲ್ಲರೂ ಕೂಡ ಮನೆಯಲ್ಲಿನೇ ಇದ್ದರೆ 1 ಟೈಮ್ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಅದು ಮತ್ತೆ ರಾತ್ರಿ ಕೂಡ ಎಲ್ಲರೂ ತಿನ್ಬೋದು ಅಂತ ಹೇಳಿಬಿಟ್ಟು ನಾನು ಆದಷ್ಟು ವೀಕೆಂಡಲ್ಲೇ ಈ ಥರದ್ದೆಲ್ಲ ಅಡುಗೆಗಳನ್ನು ಮಾಡ್ತೀನಿ. ಆಮೇಲೆ ರೊಟ್ಟಿನ ನನಗೆ 1 ಸರ್ತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಡೋದಕ್ಕೆ ಆಗೋದಿಲ್ಲ. ನಾನು ಈ ಕಡೆ ರೊಟ್ಟಿನ ಮಾಡ್ತಾ ಇರ್ತೀನಿ, ಹಾಗೆ ನಮ್ಮ ಮನೆಯವರು ಮತ್ತು ಮಕ್ಕಳಿದೆಲ್ಲ ಹಾಗೆ ಊಟ ಮಾಡ್ತಾ ಇರ್ತಾರೆ. ಅದಾದ ನಂತರ 1-2-3 ಎಕ್ಸ್ಟ್ರಾ ರೊಟ್ಟಿ ಅಷ್ಟೇ ಮಾಡ್ತೀನಿ ನಾನು. ಒಟ್ಟಿಗೆ 1 ಸರ್ತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಡೋದಿಲ್ಲ, ಯಾಕಂದರೆ ಅದು ನಮಗೆ ಅಭ್ಯಾಸ ಆಗಿಬಿಟ್ಟಿದೆ.
ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರು ಕೂಡ ನೆಕ್ಸ್ಟ್ ಡೇ ಮಕ್ಕಳು ತಿನ್ನೋದಿಲ್ಲ, ಅದನ್ನು ಉಳಿದ್ರೆ ತಾನೇ ಒಬ್ಬಳೇ ತಿನ್ನಬೇಕು. ನಮ್ಮ ಮನೆಯವರು ಕೂಡ ಇದ್ದರೆ ತಿಂತಾರೆ, ಆದರೆ ಅವರು ನೆಕ್ಸ್ಟ್ ಡೇ ಮತ್ತೆ ಆಫೀಸ್ಗೆ ಹೋಗಿಬಿಡ್ತಾರಲ್ಲ, ಸೊ ಸಂಜೆ ಬಂದ ಮೇಲೆ ನಾನು ಬಿಸಿ ಬಿಸಿದನ್ನೇ ಅವರಿಗೆ ಮಾಡಿಕೊಡ್ತೀನಿ. ಸೊ ಇವಾಗ ಪುಂಡಿ ಪಲ್ಲಿ ಚಟ್ನಿ ಮಾಡ್ತಾ ಇದ್ದೀನಿ. ಸೊ ಚಟ್ನಿ ಮಾಡೋದಕ್ಕೆ ನಾನು ಕಬ್ಬಿಣ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮೊದಲು ಹಸಿಮೆಣಸಿನ್ಕಾಯಿ ಹುರ್ಕೊಂಡೆ. ಸೊ ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಸಿಮೆಣಸಿನ್ಕಾಯಿನ ಹುರ್ಕೊಳ್ಳಿ. ಅದಾದ ನಂತರ ಅದೇ ತವಾಗೆ ಪುಂಡಿ ಪಲ್ಯನ ಹಾಕ್ಬಿಟ್ಟು ಇವಾಗ ಪುಂಡಿ ಪಲ್ಲಿ ಕೂಡ ನಾನು ಹುರ್ಕೋತೀನಿ. ಅಷ್ಟರಲ್ಲಿ ನೋಡಿ, ಈ ಕಡೆ ಪಲ್ಯ ಕೂಡ ರೆಡಿಯಾಗಿದೆ. ಯಾವುದೇ ಒಂದು ಸೊಪ್ಪಿನ ಪಲ್ಯನ ನೀವು ಮಾಡ್ತೀರಾ ಅಂದರೆ ಉಪ್ಪನ್ನು ನೀವು ಅದಕ್ಕೆ ಕೊನೆಯಲ್ಲಿ ಹಾಕ್ಕೊಳ್ಳಿ. ಮೊದಲೇ ನೀವು ಉಪ್ಪು ಹಾಕ್ಕೊಂಡು ಬಿಟ್ಟರೆ ಅದಕ್ಕೆ ಇನ್ನೂ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ, ಸೊ ಪಲ್ಯ ನಿಮಗೆ ಉದುರು ಉದುರವಾಗಿ ಚೆನ್ನಾಗಿ ಆಗೋದಿಲ್ಲ. ಸೊ ಅದಕ್ಕೆ ಎಲ್ಲ ಅದು ಸಾಫ್ಟ್ ಆದಮೇಲೆ ಕೊನೆಯಲ್ಲಿ ಇನ್ನೇನು ಗ್ಯಾಸ್ ಆಫ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ತಳಗಡೆ ಇಳಿಸ್ಬಿಡಿ. ಸೊ ಆವಾಗ ನಿಮ್ಮ ಪಲ್ಯ ಹಾಗೆ ಉದುರುದರಾಗಿ ಚೆನ್ನಾಗಿರುತ್ತೆ. ಸೊ ನೋಡಿ, ಅಷ್ಟರಲ್ಲಿ ಕಡೆ ಪುಂಡಿ ಪಲ್ಯ ಕೂಡ ನೋಡಿ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ. ಸೊ ಆ್ಯಕ್ಚುಲಿ ನಾನು ಪುಂಡಿ ಪಲ್ಯನ 2 ಕಟ್ ತೊಗೋಬೇಕಿತ್ತು. ಸೊ ಚೆನ್ನಾಗಿ ನಾಟಿ ಪುಂಡಿ ಪಲ್ಯ ಇತ್ತಿದ್ದು, ಸೊ ತುಂಬಾ ಚೆನ್ನಾಗಿ ಟೇಸ್ಟ್ ಇತ್ತು. ಸೊ 2 ಕಟ್ ಬದಲಾಗಿ ನಾನು ಬರೀ 1 ಕಟ್ಟನ್ನು ತೊಗೊಂಡೆ. ಸೊ ಹಾಗಾಗಿ ಬರೀ 1 ಟೈಮಿಗೆ ಇದು ಚಟ್ನಿ ನಮಗೆ ಖಾಲಿ ಆಯಿತು. ಸೊ ನೋಡಿ, ಆ ಕಡೆ ಪಲ್ಯ ರೆಡಿ ಆಗೋಷ್ಟರಲ್ಲಿ ಈ ಕಡೆ ಪುಂಡಿ ಪಲ್ಯ ಕೂಡ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ. ಇದು ಇನ್ನೂ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು. ಇದು ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ ನಿಮಗೆ, ಬರೀ 1-5 ನಿಮಿಷ ಅನ್ನೋಷ್ಟರಲ್ಲಿ ನಿಮಗೆ ಇದು ರೆಡಿ ಆಗಿಬಿಡುತ್ತೆ. ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಪುಂಡಿ ಪಲ್ಯನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹುರ್ಕೊಂಡು ಗ್ಯಾಸ್ ಆಫ್ ಮಾಡಿದ್ದೀನಿ. ಸೊ ಅಷ್ಟರಲ್ಲಿ ಈ ಕಡೆ ಒಂದು ಕುಟ್ಟೋ ಕಲ್ಲಿಗೆ 1/2 ಟೀಸ್ಪೂನಷ್ಟು ಜೀರಿಗೆ, ಹುರಿದಿರುವಂಥ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುರಿದಿರುವಂಥ ಶೇಂಗಾ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ. ನಿಮಗೆ ಪುಂಡಿ ಪಲ್ಯಗೆ ಎಷ್ಟು ಖಾರ ಬೇಕು ನೋಡ್ಕೊಂಡ್ಬಿಟ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನೀವು, ಯಾಕಂದರೆ ಅದು ಪಲ್ಯ ಬಂದುಬಿಟ್ಟು ಹುಳಿ ಇರೋದ್ರಿಂದ ನಿಮಗೆ ಅಷ್ಟು ಖಾರ ಅನಿಸೋದಿಲ್ಲ ಅದು. ಸೊ ಹಾಗಾಗಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ಪುಂಡಿ ಪಲ್ಯದ ಖಾರನ ನಾನು ಈ ಥರ ಕುಟ್ಟೋ ಕಲ್ಲಲ್ಲಿ ಇವತ್ತು ಕುಟ್ಕೋತಾ ಇದ್ದೀನಿ. ಸೊ ಇಲ್ಲ ಅಂದರೆ ನೀವು ಇದನ್ನು ಮಿಕ್ಸರ್ ಜಾರಲ್ಲಿ ಕೂಡ ಮಾಡ್ಕೋಬೋದು. ಈ ಥರ ಕುಟ್ಟೋ ಕಲ್ಲಲ್ಲಿ ಕುಟ್ಟಿದ್ರೆ ಟೇಸ್ಟ್ ಇನ್ನೂ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ಪುಂಡಿ ಪಲ್ಯದ್ದು ಸುಮಾರು ವೆರೈಟಿಯಲ್ಲಿ ಪಲ್ಯಗಳನ್ನು ಮಾಡ್ತಾರೆ. ಎಲ್ಲ ಥರದ್ದು ಕಾಳನ್ನು ಹಾಕ್ಬಿಟ್ಟು ಮಾಡ್ತಾರೆ, ಮತ್ತು ನುಚ್ಚಿನ ಅಕ್ಕಿ ಹಾಕ್ಬಿಟ್ಟು ಮಾಡ್ತಾರೆ, ಮತ್ತು ನುಚ್ಚಿನ ಜೋಳದೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಸೊ ನಮ್ಮ ಮನೆಯಲ್ಲಿ ಎಲ್ಲ ಥರದ್ದು ಇದ್ರದ್ದು ಪಲ್ಯಗಳನ್ನು ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಇದ್ರದ್ದು ಚಟ್ನಿ ಆಗಲಿ ಮತ್ತು ಈ ಥರದ ಪಲ್ಯಗಳಾಗಲಿ ಬಿಸಿ ಬಿಸಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ನಮ್ಮ ಅಮ್ಮ ಇಲ್ಲಿ ಏನಾದರೂ ಬಂದರೆ ನಾನು ಅವ್ರ ಜೊತೆ ಖಂಡಿತವಾಗ್ಲೂ ಇದ್ರ ರೆಸಿಪಿನ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಯಾವಾಗಾದರೂ ಊರಿಗೆ ಹೋದರೆ ನಮ್ಮ ಅಮ್ಮಗೆ ನಾನು ಅದನ್ನೇ ಹೇಳ್ತೀನಿ, ಸೊ ಪುಂಡಿ ಪಲ್ಯ ಮತ್ತು ರೊಟ್ಟಿನ ಮಾಡು ಅಂತ ಹೇಳಿಬಿಟ್ಟು. ಸುಮಾರು ಅಲ್ಲೆಲ್ಲ ಕಾಳು ಮತ್ತು ತರಕಾರಿ ಸೊಪ್ಪು ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಈವನ್ ನಮ್ಮ ಹೊಲದಲ್ಲಿ ಕೂಡ ಬೆಳೆಯುತ್ತಲ್ಲ, ಸೊ ಹಾಗಾಗಿ ನಾನು ಜಾಸ್ತಿ ಇದ್ರದ್ದನ್ನೇ ಅಡುಗೆಗಳನ್ನು ಮಾಡಿಬಿಟ್ಟು ತಿನ್ನೋದಕ್ಕೆ ಇಷ್ಟಪಡ್ತೀನಿ. ನೀವು ಏನಾದರೂ ಇದು ಚಟ್ನಿನ ನೀವು ಮಿಕ್ಸರ್ ಜಾರಲ್ಲಿ ಮಾಡ್ತೀರಾ ಅಂದರೆ ಬರೀ 1-2 ಸರ್ತಿ ಮಿಕ್ಸರನ್ನು ಆನ್ ಆಫ್ ಮಾಡ್ಕೊಂಡ್ಬಿಡಿ. ಸೊ ಅಷ್ಟರಲ್ಲಿ ನಿಮಗೆ ಇದು ಚಟ್ನಿ ರೆಡಿ ಆಗುತ್ತೆ. ಆದರೆ ಈ ಥರ ಕುಟ್ಟೋ ಕಲ್ಲಲ್ಲಿ ನೀವು ಕುಟ್ಟಿಬಿಟ್ಟು ಚಟ್ನಿ ಮಾಡಿದ್ರೆ ಇದು ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ನಿಮಗೆ, ಅಷ್ಟು ರುಚಿ ಇರುತ್ತೆ ಇದಕ್ಕೆ. ನೀವು ಬೇಕಾದರೆ ಮಿಕ್ಸರ್ ಜಾರಲ್ಲಿ ಕೂಡ ಮಾಡ್ಕೋಬೋದು, ಆದರೆ ಜಾಸ್ತಿ ಮಿಕ್ಸರಲ್ಲಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ತರತರಿಯಾಗಿಯೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನನ ಹಾಕ್ಕೊಂಡಿದ್ದೀನಿ, ಸೊ ಕಲರ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು. ಸೊ ನೋಡಿ, ನಮ್ಮದು ಪುಂಡಿ ಪಲ್ಲಿ ಚಟ್ನಿ ಬಂದುಬಿಟ್ಟು ರೆಡಿ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಇವತ್ತು ಸಾರನ್ನು ಮಾಡ್ತಾ ಇಲ್ಲ, ಅದ್ರ ಬದಲಾಗಿ ಮಜ್ಜಿಗೆ ಸಾರನ್ನು ಮಾಡ್ತಾ ಇದ್ದೀನಿ. ಸೊ ಕುಡಿಯೋದಕ್ಕೂ ಕೂಡ ಅಷ್ಟೇ, ಮತ್ತು ಅನ್ನದ ಜೊತೆ ಕೂಡ ಇರಲಿ ಅಂತ ಅಂದ್ಬಿಟ್ಟು. ಮಜ್ಜಿಗೆ ಸಾರು ಮಾಡೋದಕ್ಕೆ ನಾನಿಲ್ಲಿ 1/2 ಟೀಸ್ಪೂನಷ್ಟು ಜೀರಿಗೆನ ಕುಟ್ಕೊಂಡಿದ್ದೀನಿ. ಸೊ ಮೊದಲು ಅದನ್ನು ಪುಡಿ ಮಾಡಿಕೊಂಡು 1/2 ಇಂಚಷ್ಟು ಹಸಿ ಶುಂಠಿನ ಕುಟ್ಕೊಂಡೆ. ಅದಾದ ನಂತರ ಒಂದು ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಸಣ್ಣದಾಗಿ ಕುಟ್ಕೋತಾ ಇದ್ದೀನಿ. ಸೊ ಇದನ್ನು ಕೂಡ ಅಷ್ಟೇ, ನಾನು ಕುಟ್ಟೋ ಕಲ್ಲಲ್ಲೇ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಪಕ್ಕ ಹಳ್ಳಿ ಸ್ಟೈಲಲ್ಲಿ ನಾನು ಅಡುಗೆನ ಮಾಡ್ತಾ ಇದ್ದೀನಿ. ಸೊ ಎಸ್ಪೆಷಲಿ ಈ ಥರದ ಊಟಗಳೆಲ್ಲ ನನ್ನ ಮಗಳಿಗೆ ಮತ್ತು ನಮ್ಮ ಮನೆಯವರಿಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ, ನಾನು ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಈ ಕಡೆ ಮಜ್ಜಿಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ತೆಳ್ಳಗೆ ಮಜ್ಜಿಗೆ ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ. ಸೊ ಎಷ್ಟು ಉಪ್ಪು ಬೇಕು ನೋಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ನಾನು ಇದಕ್ಕೆ ಕುಟ್ಟಿರುವಂತಹ ಹಸಿ ಶುಂಠಿ, ಕೊತ್ತಂಬರಿ ಮತ್ತು ಜೀರಿಗೆನ ಹಾಕ್ತಾ ಇದ್ದೀನಿ. ಬೇಕಾದರೆ ನೀವು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಬ್ಲ್ಯಾಕ್ ಪೇಪರ್ ಪೌಡರ್ ಬೇಕಂದರೆ ಅದನ್ನು ಕೂಡ ಸ್ವಲ್ಪ ಹಾಕ್ಕೋಬೋದು. ಮತ್ತು ಖಾರ ಬೇಕು ಅಂದರೆ ಒಂದು ಹಸಿಮೆಣಸಿನ್ಕಾಯಿ ಕೂಡ ನೀವು ಇದಕ್ಕೆ ಕುಟ್ಕೊಂಡ್ಬಿಟ್ಟು ಹಾಕ್ಕೋಬೋದು. ಸೊ ನಾನು ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ, ತುಂಬಾ ಖಾರ ಅನಿಸ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಸ್ಕಿಪ್ ಮಾಡಿ ಬರೀ ಶುಂಠಿ, ಕೊತ್ತಂಬರಿ ಮತ್ತು ಜೀರಿಗೆನ ಹಾಕಿದ್ದೀನಿ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಮಜ್ಜಿಗೆ ಸಾರು ಕೂಡ ರೆಡಿ ಆಯಿತು.
ಆಲ್ರೆಡಿ ಪಲ್ಯ ರೆಡಿಯಾಗಿದೆ, ಪುಂಡಿ ಪಲ್ಯ ಚಟ್ನಿ ರೆಡಿಯಾಗಿದೆ, ಮತ್ತು ಮಜ್ಜಿಗೆ ಸಾರು ಕೂಡ ರೆಡಿಯಾಗಿದೆ. ಸೊ ಇವಾಗ ಕೊನೆಯಲ್ಲಿ ನಾನು ಜೋಳದ ರೊಟ್ಟಿನ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ಇದೇ ಥರ ಮಾಡ್ತಾರೆ, ಮೊದಲು ಎಲ್ಲ ಪಲ್ಯಗಳನ್ನು ಮಾಡಿಡ್ತಾರೆ, ಸೊ ಅದಾದ ನಂತರ ಕೊನೆಯಲ್ಲಿ ರೊಟ್ಟಿನ ಮಾಡ್ತಾರೆ. ಸೊ ಯಾಕಂದರೆ ಹಾಗೆ ಬಂದಿದ ತಕ್ಷಣ ಅವರು ಪಲ್ಯಗಳದೆಲ್ಲ ಹಚ್ಕೊಂಡು ಬಿಟ್ಟು ಬಿಸಿ ಬಿಸಿ ರೊಟ್ಟಿ ಕೂಡ ರೆಡಿ ಆಗುತ್ತಲ್ಲ, ಹಾಗೆ ಊಟನೂ ಮಾಡ್ಕೊಂಡ್ಬಿಡ್ತಾರೆ. ಸೊ ನಾನು ಕೂಡ ಹಾಗೆ ಮೊದಲು ಎಲ್ಲ ಪಲ್ಯಗಳನ್ನು ಮಾಡಿಟ್ಬಿಟ್ಟು ಆಮೇಲೆ ಕೊನೆಯಲ್ಲಿ ರೊಟ್ಟಿನ ಮಾಡ್ತೀನಿ. ಸೊ ನನಗೆ ಕೂಡ ಇದೇ ಥರ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಾಗೆ ನಾನು ರೊಟ್ಟಿ ಮಾಡ್ತಾ ಮಾಡ್ತಾ ಬಿಸಿ ಬಿಸಿ ಹಾಗೆ ಊಟ ಮಾಡ್ಕೊಂಡ್ಬಿಡ್ತಾರೆ. ಸೊ ಇವತ್ತು ಅಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಲಂಚ್ ಕೂಡ ಸ್ವಲ್ಪ ಲೇಟಾಗಿಯೇ ಆಯಿತು. ಸೊ ಮೊದಲು ಸ್ಟಾರ್ಟಿಂಗಲ್ಲೇ ನಾನು ತವಾಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದರ ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೆ. ಈ ಕಡೆ ಹಿಟ್ಟೆಲ್ಲ ಕಲಸ್ಕೊಳ್ಳೋಷ್ಟರಲ್ಲಿ ಆ ಕಡೆ ನೀರು ಕೂಡ ಚೆನ್ನಾಗಿ ಕುದ್ದಿತ್ತು. ಆ ನೀರನ್ನು ನಾನು ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈ ಥರ ಬಿಸಿ ನೀರನ್ನು ಹಾಕ್ಕೊಳ್ಳೋದ್ರಿಂದ ಹಿಟ್ಟಿಗೆ ಚೆನ್ನಾಗಿ ಜಿಗಿ ಬರುತ್ತೆ. ಸೊ ನೀವು ಯಾವ ಥರ ಬೇಕಾದರೂ ರೊಟ್ಟಿನ ಬಡಿಬೋದು, ಸ್ವಲ್ಪ ಕೂಡ ನಿಮಗೆ ರೊಟ್ಟಿ ಅದು ಹರಿಯೋದಿಲ್ಲ. ಸೊ ಇದಕ್ಕೆ ನಮ್ಮ ಕಡೆ ಎಲ್ಲ ಜಿಗಿ ಹಾಕ್ಕೊಳ್ಳೋದು ಅಂತ ಅಂತಾರೆ. ಈ ಜಿಗಿನ ನೀವು ಜಾಸ್ತಿ ಹಾಕೋಬಾರ್ದು, ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಿಟ್ಟು ಇನ್ನೂ ನಿಮಗೆ ಗಟ್ಟಿಯಾಗಿ ಬಿಡುತ್ತೆ, ಮತ್ತು ನಿಮಗೆ ತಟ್ಟಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜಿಗಿನ ಹಾಕ್ಕೊಳ್ಳಿ. ಸೊ ಮೊದಲು ಆ ಬಿಸಿ ನೀರನ್ನು ಎಲ್ಲ ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾರ್ಮಲ್ ಥಂಡಾ ನೀರಿಂದ ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ. ಸೊ ಎಲ್ಲ ಒಟ್ಟಿಗೆ ಒಂದೇ ಸರ್ತಿ ನೀವು ಕಲಸನ್ನು ಇಡಬೇಡಿ. ಸೊ ಮೊದಲು ಒಂದು ಸ್ವಲ್ಪ ನೀವು ಗಟ್ಟಿಯಾಗಿಯೇ ಕಲಸಿಬಿಟ್ಟು ಅದನ್ನು ಈ ಥರ ಸೆಪ್ರೇಟಾಗಿ ಇಟ್ಕೊಳ್ಳಿ. ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದನ್ನು ನೀವು ಸ್ವಲ್ಪ ಚೆನ್ನಾಗಿ ಕಲಸಿ ಸಾಫ್ಟಾಗಿ ಮಾಡ್ಕೋಬೇಕು. ಎಲ್ಲ ಒಟ್ಟಿಗೆ ಒಂದೇ ಸರ್ತಿ ನೀವು ಸಾಫ್ಟ್ ಮಾಡ್ಕೊಂಡ್ಬಿಟ್ರೆ ಅಷ್ಟೆಲ್ಲ ರೊಟ್ಟಿ ಮಾಡೋಷ್ಟರಲ್ಲಿ ಅದು ತುಂಬಾ ತೆಳುವಾಗಿಬಿಡುತ್ತೆ. ಸೊ ನಿಮಗೆ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಈ ಥರ ಮಾಡ್ತಾರೆ, ಎರಡು ಬ್ಯಾಚಲ್ಲಿ ಹಿಟ್ಟನ್ನು ಕಲಸ್ಕೋತಾರೆ. ಸೊ ಇದು ಬಂದುಬಿಟ್ಟು ಬರೀ ಜೋಳದಿಂದ ಬೀಸಿರೋಂಥ ಹಿಟ್ಟಿದ್ದು. ಸೊ ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ, ರೊಟ್ಟಿ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ಕೂಡ ಹಾಕ್ತಾರೆ, ಆದರೆ ನಮ್ಮ ಮನೆಯಲ್ಲಿ ಬರೀ ಜೋಳನ ಮಾತ್ರ ಈ ಥರ ಬೀಸೋದಕ್ಕೆ ಕೊಡ್ತಾರೆ. ಸೊ ಇದಕ್ಕೆ ಏನೂ ಕೂಡ ಆ್ಯಡ್ ಮಾಡಿಲ್ಲ, ಇಷ್ಟು ರುಚಿಯಾಗಿರುತ್ತೆ ಇದು ರೊಟ್ಟಿ ಅಂತಂದರೆ. ಹಾಗೆ ತುಂಬಾ ಸಾಫ್ಟಾಗಿ ಬರ್ತವೆ, ಒಂದು 2-3 ದಿವಸದ ತನಕ ನೀವು ಹಾಗೆ ರೊಟ್ಟಿ ಇಟ್ಟರೂ ಕೂಡ ಅದು ನಿಮಗೆ ರೊಟ್ಟಿ ಒಂದು ಸ್ವಲ್ಪನೂ ಅದು ನಿಮಗೆ ಹಾರ್ಡ್ ಅನಿಸೋದಿಲ್ಲ, ಅಷ್ಟು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಹಾಗೆ ಕೆಲವೊಬ್ಬರೆಲ್ಲ ಇದು ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟಿಗೆ ತಲ ಉಪ್ಪೆ ತಲ ಹಾಕ್ಕೋತಾರೆ. ಸೊ ಆದರೆ ನಮ್ಮ ಕಡೆ ಯಾರೂ ಕೂಡ ರೊಟ್ಟಿಗೆಲ್ಲ ಉಪ್ಪತ್ ಹಾಕೋದಿಲ್ಲ, ಹಾಗೆಯೇ ಮಾಡ್ತಾರೆ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಆದರೆ ಇವಾಗ ತುಂಬಾ ಟ್ರೆಂಡಲ್ಲಿ ಇರೋದು ಅಂತಂದರೆ ರೊಟ್ಟಿನ ಲಟ್ಟಿಸ್ಬಿಟ್ಟು ಮಾಡೋದು. ಆದರೆ ನಾನು ಯಾವಾಗಾದರೂ ಒಂದು ಸರ್ತಿ ರೊಟ್ಟಿನ ಮಾಡ್ತೀನಿ. ಸೊ ಎಷ್ಟೇ ಕಷ್ಟ ಆದರೂ ಕೂಡ ನಾನು ಈ ಥರ ಬಡ್ದುಬಿಟ್ಟನೇ ರೊಟ್ಟಿನ ಮಾಡೋದು. ಲಟ್ಸೋದು ಕೂಡ ನಾನು ಕಲ್ತಿದ್ದೀನಿ, ಆದರೆ ಲಟ್ಸ್ಬಿಟ್ಟು ನನಗೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಈ ಥರ ಬಡ್ದುಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿನ ಬರ್ತಾ ಇದ್ದಾವೆ ಅಂತ, ಒಂದು ಸ್ವಲ್ಪ ಕೂಡ ನಮಗೆ ಎಲ್ಲಿ ಎಜ್ಜೆಸ್ ಇದು ಹರಿಯೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ರೊಟ್ಟಿನ ನನಗೆ ಮುಂಚೆಯಿಂದಾನೇ ಬರ್ತಾ ಇತ್ತು, ಅಂದರೆ ಮದುವೆ ಮುಂಚೆಯಿಂದಾನೇ, ಆದರೆ ನಮ್ಮಮ್ಮ ನನಗೆ ಯಾವತ್ತೂ ಕೂಡ ರೊಟ್ಟಿ ಮಾಡೋದಕ್ಕೆ ಬಿಡ್ತಾನೇ ಇರಲಿಲ್ಲ. ಸೊ ಕಲಿಬೇಕು ಅಂತ ಅಂದ್ಬಿಟ್ಟು ನನಗೆ ಕೊನೆಯಲ್ಲಿ ಒಂದು 2 ರೊಟ್ಟಿನ ಮಾಡೋದಕ್ಕೆ ಹಚ್ತಾ ಇದ್ರು ಅಷ್ಟೇ, ಅದು ಬಿಟ್ಟರೆ ನನಗೆ ಪೂರ್ತಿ ಯಾವತ್ತೂ ಕೂಡ ಅವರು ರೊಟ್ಟಿ ಆಗಲಿ ಚಪಾತಿ ಆಗಲಿ ಮಾಡೋದಕ್ಕೆ ನನಗೆ ಬಿಡ್ತಾನೆ ಇರಲಿಲ್ಲ. ಆಮೇಲೆ ನಾನು ಒಂದು ದಿವಸ ಕೂಡ ಅಲ್ಲಿ ಪಾತ್ರೆ ತೊಳೆದಿಲ್ಲ, ಮತ್ತು ಬಟ್ಟೆ ಕೂಡ ಅಷ್ಟೇ, ನಾನು ನಮ್ಮಮ್ಮ ಎಲ್ಲಾದರೂ ಊರಿಗೆ ಹೋದರೆ ಅವಾಗ ಮಾತ್ರ ನಾನು ಬಟ್ಟೆಗಳನ್ನು ವಾಶ್ ಮಾಡ್ತಾ ಇದ್ದೆ. ಸೊ ಅದು ಬಿಟ್ಟರೆ ನಾನು ಜಾಸ್ತಿ ಏನು ಕೆಲಸ ಮಾಡಲೇ ಇಲ್ಲ. ಮದುವೆ ಮಾಡ್ಕೊಂಡು ಬಂದ ಮೇಲೇ ನಾನು ಎಲ್ಲ ಕೆಲಸನ ಮಾಡೋದನ್ನು ಕಲಿತಿದ್ದು. ಸ್ಟಾರ್ಟಿಂಗ್ ಟೈಮಲ್ಲಿ ತುಂಬಾ ಕಷ್ಟ ಅನ್ನಿಸ್ತಾ ಇತ್ತು ಎಲ್ಲ ಕೆಲಸ ಮಾಡೋದು, ಆಮೇಲೆ ಮಧ್ಯದಲ್ಲಿ ಒಂದೊಂದು ಪಲ್ಯ ನನಗೆ ಮಾಡೋದಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಅಂಥ ಟೈಮಲ್ಲಿ ನಾನು ಮಮ್ಮಿಗೆ ಫೋನ್ ಮಾಡಿಬಿಟ್ಟು ಕೇಳ್ತಾ ಇದ್ದೆ, ಸೊ ಇದು ಪಲ್ಯ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಅವಾಗೆಲ್ಲ ಅವರು ಹೇಳ್ತಾ ಇದ್ದರು, ಸೊ ಅದೇ ಪ್ರಕಾರ ನಾನು ಮಾಡ್ತಾ ಇದ್ದೆ. ಆದರೆ ನನಗೆ ಇವ್ರ ಮನೆ ಕಡೆಯಿಂದ ಏನೂ ಕೂಡ ಸ್ವಲ್ಪನೂ ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಅಡುಗೆಯಿಂದ ಹಿಡ್ಕೊಂಡು ಮನೆ ನಡೆಸೋ ತನಕ ಹಿಡ್ಕೊಂಡು ಎಲ್ಲ ವಿಷಯದಲ್ಲಿ ಕೂಡ ನನಗೆ ಇವ್ರದ್ದು ಏನೂ ಕೂಡ ಸಪೋರ್ಟ್ ಇಲ್ಲ ನನಗೆ ಇವ್ರ ಮನೆ ಕಡೆಯಿಂದ. ಸೊ ಎಲ್ಲ ಕೂಡ ನಾನು ನಮ್ಮ ಅಮ್ಮನ ಪ್ರಕಾರನೇ ನಾನು ಮಾಡ್ಕೊತು ಬಂದಿರೋದು. ಸೊ ನಮ್ಮ ಮನೆಯಲ್ಲಿ ನಾನು ಯಾವ ಥರ ಬೆಳೆದಿದ್ದೀನಿ, ಸೊ ನಮ್ಮ ಮನೆಯಲ್ಲಿ ಯಾವ ಥರ ಎಲ್ಲ ಅಡುಗೆಗಳನ್ನು ಮಾಡ್ತಾರೆ, ಯಾವ್ಯಾವ ಪದ್ಧತಿಗಳು ಇರುತ್ತೆ, ಆ ಪದ್ಧತಿ ಪ್ರಕಾರ ನಾನು ಎಲ್ಲ ಮಾಡ್ಕೊಂಡು ಬರ್ತಾ ಇರೋದು. ಮುಂಚೆ ಈ ಥರದ್ದೆಲ್ಲ ವಿಷಯಗಳೆಲ್ಲ ನಮಗೆ ತುಂಬಾ ಸೀರಿಯಸ್ ಅನ್ನಿಸ್ತಾ ಇತ್ತು, ನಾನು ಕೂಡ ತುಂಬಾ ಟೆನ್ಷನ್ ತೊಗೊಂಡ್ಬಿಡ್ತಾ ಇದ್ದೆ. ಆದರೆ ಇವಾಗ ಎಲ್ಲ ದಾಟ್ಕೊಂಡು ನಾವು ಮುಂದೆ ಬಂದಿದ್ದೀವಿ. ಸೊ ಇವಾಗ ಅದನ್ನೆಲ್ಲ ಕೂಡ ನೆನೆಸ್ಕೊಂಡ್ರೆ ತುಂಬಾ ಚಿಕ್ಕ ವಿಷಯ ಅಂತ ಅನಿಸುತ್ತೆ. ಸೊ ಅಷ್ಟು ಸ್ಟ್ರಾಂಗಾಗಿ ಇದ್ಕೊಂಡು ನಾವು ಇಷ್ಟು ದೂರ ಬಂದಿದ್ದೀವಿ ಅಂತ ತುಂಬಾ ಖುಷಿ ಆಗುತ್ತೆ. ಇವಾಗ ಅವಾಗಿಂದ ಲೈಫ್ ನಮ್ಮದು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಆದರೂ ಕೂಡ ನಾವು ಇಬ್ಬರು ಜೊತೆಲೇ ಇದ್ಕೊಂಡು ಅದನ್ನೆಲ್ಲ ಫೇಸ್ ಮಾಡಿ ಇವಾಗ ಈ ಹಂತಕ್ಕೆ ಬಂದಿದ್ದೀವಿ.
ಸೊ ಇವಾಗಂತೂ ತುಂಬಾ ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ, ಮತ್ತೆ ಅದನ್ನೆಲ್ಲ ನೆನೆಸ್ಕೊಂಡು ಮತ್ತೆ ನಮಗೆ ಬೇಜಾರಾಗೋದಕ್ಕೆ ಇಷ್ಟ ಇಲ್ಲ. ಸೊ ದೊಡ್ಡವರೆಲ್ಲ ಹೇಳ್ತಾರಲ್ಲ, ಏನಾಗುತ್ತೆ ಅದೆಲ್ಲ ನಿಮ್ಗೆ ಒಳ್ಳೇದಕ್ಕೆ ಆಗುತ್ತಂತ ಸುಮಾರು ಪಾಠಗಳನ್ನು ಕಲ್ತಿದ್ದೀವಿ. ಸೊ ಈ ಥರ ನಮ್ಮದು ಪುಟ್ಟ ಲೈಫ್ ಸ್ಟೋರಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿಂದ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು.